ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಶಿವನಿಗೆ ಪ್ರಿಯವಾದ ವಿಶೇಷವಾದ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಈ ದೀಪಾರಾಧನೆ ನೀವು ಪ್ರತಿ ಸೋಮವಾರ ಮಾಡ್ಬೋದು. ಹಾಗೆಯೇ ನಾಳೆ ಬುಧವಾರ ಪ್ರದೋಷ ಪೂಜೆ ಬಂದಿದೆ, ಹಾಗಾಗಿ ಸಂಜೆ ನೀವು ಪ್ರದೋಷ ಪೂಜೆ ಮಾಡಬೇಕಾದ್ರೂ ಕೂಡ ನೀವು ಈ ರೀತಿ ದೀಪಾರಾಧನೆ ಮಾಡ್ಕೋಬೋದು. ನೀವು ಪ್ರತಿ ತಿಂಗಳು ಮಾಡ್ಕೋಬೋದು. ಹಾಗೆಯೇ ಅದರ ನೆಕ್ಸ್ಟ್ ಡೇ ಅಂದರೆ ಗುರುವಾರ ಮಾಸ ಶಿವರಾತ್ರಿ ಬಂದಿದೆ ಈ ಸರಿ, ಅವತ್ತಿನ ದಿವಸನೂ ಕೂಡ ನೀವು ಈ ರೀತಿ ವಿಶೇಷವಾದ ದೀಪಾರಾಧನೆ ಮಾಡ್ಬೋದು. ಬನ್ನಿ, ಅದನ್ನು ದೀಪಾರಾಧನೆ ಯಾವ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತೇಳಿ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಒಂದು ಸಣ್ಣ ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ. ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ, ಹಾಗೆಯೇ ಒಂದು ಸ್ಪೂನಷ್ಟು ತುಪ್ಪವನ್ನು ಸಹ ಹಾಕಿ, ಒಂದೇ ದೀಪ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ನೀವು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ. ನೋಡಿ, ಈಗ ತುಪ್ಪವನ್ನು ಸ್ವಲ್ಪ ನೀವು ಹಾಕಲೇಬೇಕಾಗುತ್ತೆ, ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಆ ದೀಪ ಸ್ವಲ್ಪ ಬಿರುಕು ಬಿಡೋ ಚಾನ್ಸಸ್ ಇರುತ್ತೆ. ದೀಪ ಯಾವಾಗಲೂ ಕೂಡ ವಿಘ್ನ ಆಗಬಾರ್ದು. ನಾವು ಯಾವುದೇ ರೀತಿಯ ದೀಪಗಳನ್ನ ಹಚ್ಚಿರ್ಬೋದು, ಅದು ವಿಘ್ನ ಆಗಬಾರ್ದು. ಹಾಗಾಗಿ ಸ್ವಲ್ಪ ನೀಟಾಗಿ ಸ್ವಲ್ಪ ತುಪ್ಪವನ್ನು ಜಾಸ್ತಿ ಹಾಕಿ, ನೀವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಿರಲ್ಲ ಅದೇ ರೀತಿಯೇ ನೀವು ಈ ಹಿಟ್ಟನ್ನು ಕೂಡ ಕಲಸಿ ರೆಡಿ ಮಾಡಿಟ್ಕೊಳ್ಳಿ. ನೋಡಿ, ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಮತ್ತು ನೀರು ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಬೆಲ್ಲ ಕೂಡ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟು ಅದನ್ನು ಒಂದು ಬಟ್ಲು ಶೇಪಲ್ಲಿ ಮಾಡ್ಕೊಳ್ಳಿ. ನೀವು ಎಷ್ಟು ದೊಡ್ಡದು ದೀಪ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಕಾಣಿಸ್ತಿದೆಯಲ್ಲ ಈ ಥರ. ಇದಕ್ಕೆ ಇವಾಗ ನಾನು ನೀಟಾಗಿ ಒಂದು ಶೇಪ್ ಕೊಡ್ತಾ ಇದ್ದೇನೆ. ಆಮೇಲೆ ನೀವು ಶೇಪ್ ಕೊಡಬೇಕಾದ್ರೆ ಸ್ವಲ್ಪ ತುಪ್ಪವನ್ನು ಉಪಯೋಗಿಸ್ಕೊಳ್ಳಿ. ಆಗ ಅದು ಅಕ್ಕಿ ಹಿಟ್ಟಲ್ಲಿ ಸುತ್ತ ಏನಿರುತ್ತೋ ಅದು ಬಿರುಕು ಬಿಡೋದಿಲ್ಲ. ಹಾಗೆ ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬೇಕಾದ್ರೆ ತುಪ್ಪವನ್ನೇ ಹೆಚ್ಚಾಗಿ ಬಳಸಿ. ಯಾಕೆ ಅಂತಂದರೆ ನಾವು ದೀಪಾರಾಧನೆ ಮುಗಿದ ನಂತರ ನಾವು ಏನು ಮಾಡ್ತೀವಿ ಅಂದರೆ ಆ ದೀಪಗಳನ್ನ ಹಸುಗಳಿಗೆ ಕೊಡ್ತಾ ಇರ್ತೀವಿ. ಹಾಗಾಗಿ ಎಣ್ಣೆಯನ್ನು ಹಾಕಿದಾಗ ಆ ಹಸುಗಳಿಗೆ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆದಷ್ಟು ನೀವು ತುಪ್ಪವನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ರೆಗ್ಯುಲರಾಗಿ ಮಣ್ಣಿನ ದೀಪ ಬರುತ್ತಲ್ಲ, ಮಣ್ಣಿನ ದೀಪವನ್ನು ಉಪಯೋಗಿಸ್ಕೊಂಡು ನೀವು ಎಣ್ಣೆ ಹಾಕಿ ದೀಪಾರಾಧನೆ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಒಂದು ಪ್ಲೇಟನ್ನು ತೆಗೆದುಕೊಂಡಿದ್ದೇನೆ, ಅದರಲ್ಲಿ ಸ್ವಲ್ಪ ನೀರನ್ನು ಹಾಕ್ತಿದ್ದೇನೆ. ಒಂದು ಎಕ್ಕದ ಎಲೆಯನ್ನು ತೆಗೆದುಕೋಬೇಕು. ಎಕ್ಕದ ಎಲೆಯನ್ನು ನಾವು ಉಪಯೋಗಿಸ್ಕೊಂಡು ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿ ಆಗುತ್ತೆ, ಹಾಗೆಯೇ ನಾವು ಸಂಕಲ್ಪ ಕೂಡ ಪೂರ್ತಿ ಆಗುತ್ತೆ ಅನ್ನೋದೊಂದು ನಂಬಿಕೆ. ಹಾಗೆಯೇ ಈಶ್ವರ ಏನಪ್ಪ ಅಂತಂದರೆ ಜಲಪ್ರಿಯ ಹಾಗೂ ಬಿಲ್ವಪ್ರಿಯ ಎರಡನ್ನೂ ಸಹ ಹೌದು. ಹಾಗಾಗಿ ನಾವು ಗಂಗೆ ಸ್ವರೂಪವಾದ ಸ್ವಲ್ಪ ನೀರನ್ನು ಹಾಕಿ ನಾವು ಪೂಜೆ ಮಾಡೋದ್ರಿಂದ ಒಳ್ಳೆಯದು. ಅದರ ನಂತರ ನೋಡಿ, ಒಂದು ಅದ್ರ ಮೇಲೆ ಒಂದು ಎಕ್ಕದ ಎಲೆಯನ್ನು ಇಟ್ಟಿದ್ದೇನೆ. ಎಕ್ಕದ ಎಲೆಗೆ ಒಂದು ಸ್ವಲ್ಪ ನಾವು ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡ್ಕೋಬೇಕು. ಅದರ ನಂತರ ನಾನು ಈಗ ಒಂದು ಬಟ್ಲಲ್ಲೇ ತೊಗೊಂಡಿದ್ದೀನಿ, ಯಾಕಂದರೆ ನಾವು ನೀರು ಹಾಕಿರೋದ್ರಿಂದ ಅಕ್ಕಿ ಹಿಟ್ಟಲ್ಲಿ ನಾವು ದೀಪಾರಾಧನೆ ಮಾಡ್ತಿರೋದ್ರಿಂದ ಅದು ಕರಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ತಟ್ಟೆ ಅಥವಾ ಒಂದು ದೀಪ ತೆಗೆದುಕೊಳ್ಳಿ, ಒಂದು ಮಣ್ಣಿನ ದೀಪ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ, ಪರವಾಗಿಲ್ಲ. ಆ ದೀಪದ ಅದು ತಟ್ಟೆ ಒಳಗೆ ನಾನು ಆ ದೀಪವನ್ನು ಇಟ್ಟು ಸುತ್ತಾನು ನಾನು ಎಕ್ಕದ ಹೂವಿಂದ ಅಲಂಕಾರ ಮಾಡಿದ್ದೇನೆ. ಹಾಗೆ ಫ್ರೆಂಡ್ಸ್, ಈಶ್ವರನಿಗೆ ಬಿಲ್ವಪತ್ರೆ ಅಂದರೆ ತುಂಬಾ ಪ್ರೀತಿಯಾಗಿರೋದ್ರಿಂದ ನಾವು ಈಶ್ವರನಿಗೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡೋದಾಗಲಿ, ಈ ರೀತಿ ನಾವು ಬಿಲ್ವಪತ್ರೆಯಿಂದ ನಾವು ದೀಪಾರಾಧನೆ ಮಾಡೋದಾಗಲಿ, ನಾವು ಏನೆಲ್ಲ ಮಾನವನು ಸಾಮಾನ್ಯವಾಗಿ ಏನೆಲ್ಲ ಒಂದು ಪಾಪಕರ್ಮಗಳು ಮಾಡಿರ್ತಾನೋ ಅದನ್ನೆಲ್ಲ ಕೂಡ ಪರಿಹಾರ ಮಾಡ್ಕೋಬೋದು. ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಬಿಲ್ವಪತ್ರೆಯಲ್ಲಿ ಮೂರು ದಳಗಳಿರುತ್ತೆ. ಅದೇನಪ್ಪ ಅಂತಂದರೆ ಸತ್ವ, ರಜೋ, ತಮಗುಣಗಳನ್ನು ಸಹ ಹೊಂದಿದೆ. ಹಾಗೆಯೇ ಅದ್ರ ಜೊತೆಯಲ್ಲಿ ಬಿಲ್ವಪತ್ರೆಯ ಮೂರು ಎಲೆಗಳನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಏನು ಹೇಳ್ತಾರೆ ಅಂದರೆ ಈಶ್ವರನ ಮೂರು ಕಣ್ಣುಗಳು ಅಂತಲೂ ಕೂಡ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೇವೆ. ಈ ರೀತಿಯಾಗಿ ನಾವು ಈಶ್ವರನಿಗೆ ಬಿಲ್ವಪತ್ರೆಯಿಂದ, ಎಕ್ಕದ ಎಲೆಯಿಂದ, ಹಾಗೆಯೇ ರುದ್ರಾಕ್ಷಿ ಮಾಲೆಯಿಂದ, ನನಗೆ ರುದ್ರಾಕ್ಷಿ ಮಾಲೆ ಇರೋದ್ರಿಂದ ನಾನು ಹಾಕ್ತಾ ಇದ್ದೇನೆ, ನಿಮ್ಮನೆ ರುದ್ರಾಕ್ಷಿ ಮಾಲೆ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ರುದ್ರಾಕ್ಷಿಯನ್ನು ತೆಗೆದುಕೊಂಡು ಬಂದು ನೀವು ದೀಪದ ಸುತ್ತಲೂ ಒಂದೊಂದು ಹಿಟ್ಬಿಟ್ಟು ನೀವು ದೀಪಾರಾಧನೆ ಮಾಡಿ. ಹಾಗೆಯೇ ನಾವು ರುದ್ರಾಕ್ಷಿಯನ್ನು ಏಕೆ ಬಳಸಬೇಕಪ್ಪ ಅಂತಂದರೆ, ನಾವು ಸರ್ವಸಿದ್ಧಿ ಕಾರ್ಯಕ್ಕೋಸ್ಕರ ನಾವು ರುದ್ರಾಕ್ಷಿಯನ್ನು ಬಳಸಿ ದೀಪಾರಾಧನೆ ಮಾಡ್ತಿದ್ದೇವೆ. ಅಂದರೆ ನಾವು ಏನೆಲ್ಲ ಸಂಕಲ್ಪ ಮಾಡ್ಕೊಂಡಿರ್ತೀವೋ ಪ್ರತಿಯೊಂದು ಈಡೇರಬೇಕು ಅಂದರೆ ಈ ರೀತಿಯಾಗಿ ನಾವು ರುದ್ರಾಕ್ಷಿಯನ್ನು ಬಳಸ್ಕೊಂಡು ಕೂಡ ನಾವು ದೀಪಾರಾಧನೆ ಮಾಡ್ಬೋದು. ನಾನು ಇವತ್ತು ನಿಮಗೆ ಒಂದೇ ಬತ್ತಿಯನ್ನು, ಒಂದು ಅಂತಂದರೆ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಮಗೆ ದೀಪಾರಾಧನೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಇದೇ ರೀತಿಯೇ ನೀವು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತೇಳಿ ಮೂರು ಬತ್ತಿಗಳನ್ನ ನೀವು ಹಾಕ್ಬಿಟ್ಟು ದೀಪಾರಾಧನೆ ಮಾಡ್ಬೋದು, ಅದು ಕೂಡ ಒಳ್ಳೆಯದು. ಈ ರೀತಿಯಾಗಿ ದೀಪಾರಾಧನೆ ನೀವು ಪ್ರತಿ ಸೋಮವಾರ ಮಾಡ್ಬೋದು, ತುಂಬಾ ಒಳ್ಳೆಯದು. ಒಂದು ಪಕ್ಷದಲ್ಲಿ ನಿಮಗೆ ಅಕ್ಕಿ ಹಿಟ್ಟಿನಲ್ಲಿ ನಿಮಗೆ ಪ್ರತಿ ಸರಿನೂ ದೀಪಾರಾಧನೆ ಮಾಡ್ಕೊಳೋದು ಕಷ್ಟ ಆಗ್ಬೋದು, ಹಾಗೆಯೇ ಹಸುಗಳು ಸಿಗೋದು ಕಷ್ಟನೇ, ಅದನ್ನ ಅಲ್ಲಿ ಇಲ್ಲಿ ಬಿಸಾಕೋದಕ್ಕೂ ಬರೋದಿಲ್ಲ. ಹಾಗಾಗಿ ನೀವು ಮಣ್ಣಿನ ದೀಪವನ್ನು ಸಹ ನೀವು ಉಪಯೋಗಿಸ್ಕೊಂಡು ದೀಪಾರಾಧನೆ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಈಶ್ವರನಿಗೆ ವಿಶೇಷವಾದ ದೀಪಾರಾಧನೆಯನ್ನು ಯಾವ ರೀತಿ ಮಾಡ್ಬೋದು ಅಂತೇಳಿ. ನಾನು ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶಿವನ ಪೂಜೆನ ಯಾವ ರೀತಿ ಮಾಡಬೇಕು, ಹೀಗೆ ತುಂಬ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆಯೇ ಫ್ರೆಂಡ್ಸ್, ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ, ನಾಳೆ ಬುಧವಾರನೇ ಪ್ರದೋಷ ಪೂಜೆ ಇರೋದು. ಸಾಯಂಕಾಲ ಕೂಡ ನೀವು ಈಶ್ವರನ ಪೂಜೆ ಮಾಡಿಕೊಂಡು ಈ ಥರ ವಿಶೇಷವಾದ ದೀಪಾರಾಧನೆ ಮಾಡಿ. ಹಾಗೆಯೇ ಅದರ ನೆಕ್ಸ್ಟ್ ಡೇ ಅಂದರೆ ಗುರುವಾರ ಅವತ್ತು ಮಾಸ ಶಿವರಾತ್ರಿ ಇದೆ, ಅವತ್ತಿನ ದಿವಸನೂ ಕೂಡ ನೀವು ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡ್ಬೋದು, ಅಥವಾ ಬಿಲ್ವ ಪತ್ರ ಸಿಕ್ಕರೆ ಬಿಲ್ವ ಅರ್ಚನೆ ಮಾಡ್ಕೋಬೋದು. ಈ ರೀತಿಯೆಲ್ಲ ಮಾಡಿಕೊಂಡು ನೀವು ಈ ರೀತಿ ವಿಶೇಷವಾದ ಒಂದು ದೀಪಾರಾಧನೆ ಮಾಡಿ ತುಂಬಾ ಮನಸ್ಸಿಗೊಂದು ನೆಮ್ಮದಿಯಾಗಿರುತ್ತೆ. ಆಮೇಲೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಒಂದು ಏನೇ ಒಂದು ಏರುಪೇರಿದ್ರು ಕೂಡ ಅದು ಕೂಡ ದಿನೇ ದಿನೇ ಸರಿ ಹೋಗ್ತಾ ಹೋಗುತ್ತೆ. ಆಮೇಲೆ ಪ್ರದೋಷ ಪೂಜೆ ಮಾತ್ರ ಯಾವುದೇ
ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಕಂಟಿನ್ಯೂ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಆರೋಗ್ಯದಲ್ಲಿ ಆಗುವಂಥ ಬದಲಾವಣೆಗಳು. ಆಮೇಲೆ ಮನೆಯಲ್ಲಿ ಯಾವುದೇ ರೀತಿ ಒಂದು ಕಿರಿಕಿರಿ ಇದ್ದರೂ ಕೂಡ ಅದು ಕೂಡ ದಿನ ದಿನೇ ಕಡಿಮೆ ಆಗ್ತಾ ಬರುತ್ತೆ, ನೀವೇ ಅದರಲ್ಲಿ ಚೇಂಜಸ್ ನೋಡ್ತಾ ಹೋಗ್ತೀರಾ. ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿರುತ್ತೋ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.